ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಆಮ್ ಆದ್ಮಿ ಪಕ್ಷದ ಮಹಿಳಾ ಘಟಕದಿಂದ ಲಜ್ಜೆಗೆಟ್ಟ ಬಿಜೆಪಿ ಸರ್ಕಾರ ಮತ್ತೆ ಸಿಎಂ ಬೊಮ್ಮಾಯಿಯವರ ವಿರುದ್ಧ ಮತ್ತೆ ಗೃಹ ಇಲಾಖೆ ವಿರುದ್ಧ ನಾವು ಪ್ರತಿಭಟನೆಯನ್ನು ಹಂದ್ಕೊಂಡಿದ್ದೀವಿ. ಇಷ್ಟೊಂದು ಅಮಾಯಕ ಹೆಣ್ಣು ಮಕ್ಕಳನ್ನ ಬಲಿ ತೆಗೆದುಕೊಂಡು ಅತ್ಯಾಚಾರ ಎಸಗಿ ಅದೆಲ್ಲ ಸಾಬೀತಾದ್ರೂ ಸಹ ಸ್ಯಾಂಟ್ರೋ ರವಿಯಿಂದ ಒಬ್ಬ ವ್ಯಕ್ತಿನ ಸಾಮಾನ್ಯ ವ್ಯಕ್ತಿನ ಇವರು ಬಂಧಿಸುವಲ್ಲಿ ವಿಫಲವಾಗಿದ್ದಾರೆ. ಇದಕ್ಕೆ ಕಾರಣ ಇವತ್ತು ಏನು ಬಿಜೆಪಿ ಸರ್ಕಾರ ಇದೆ ಅವರೇ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು. ಗೃಹ ಇಲಾಖೆ ಇವತ್ತು ಸಂಪೂರ್ಣವಾಗಿ ಅವರ ರಕ್ಷಣೆಯನ್ನ ಕೊಟ್ಟು ತಮ್ಮ ಎಲ್ಲಿ ಎಲ್ಲ ಕೆಟ್ಟ ಕೆಲಸಗಳು ಬೀದಿಗೆ ಬರ್ತವೆ ಅನ್ನೋ ಕಾರಣಕ್ಕೋಸ್ಕರ ಅಂತವರಿಗೆ ರಕ್ಷಣೆ ಕೊಟ್ಟು ಇವತ್ತು ಬಂಧಿಸುವಲ್ಲಿ ವಿಫಲವಾಗಿದೆ. ಕೂಡಲೇ ಆತನ ಬಂಧಿಸಬೇಕು. ನಿಮಗೆ ಇಂಥ ವ್ಯಕ್ತಿಗಳನ್ನ ಅಪರಾಧಿಗಳನ್ನ ಬಂಧಿಸಕ್ಕಾಗಿಲ್ಲ ಅಂತಂದ್ರೆ ನೀವು ಆ ಕುರ್ಚಿನಲ್ಲಿ ಕುತ್ಕೊಳ್ಳೋಕೆ ಯಾವುದೇ ರೀತಿ ನೈತಿಕತೆ ಇಲ್ಲ, ಕುರ್ಚಿ ಬಿಟ್ಟು ಹೋಗೋದು ಮೇಲು ಅಂತ ಇದುವರೆಗೂ ನಾವು ಪ್ರತಿ ದಿವಸನೂ ಸಹ ಒಂದಲ್ಲ ಒಂದು ಕಾರಣಕ್ಕೆ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ದನಿ ಎತ್ತುತ್ತಾನೆ ಇದ್ದೀವಿ. ಒಂದು ಕಡೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಇನ್ನೊಂದು ಕಡೆ ಎಲ್ಲೂ ಮಹಿಳೆಯರಿಗೆ ಕರ್ನಾಟಕದಲ್ಲಿ ರಕ್ಷಣೆ ಇಲ್ಲ. ಮಹಿಳೆಯರಿಗೆ ಏನಾದ್ರು ಅತ್ಯಾಚಾರಗಳಾದ್ರೆ, ಕೊಲೆ ಆದ್ರೆ, ಅವರು ದೌರ್ಜನ್ಯಕ್ಕೊಳಗಾದ್ರೆ ಇವತ್ತರೆಗೂ ಯಾವುದೇ ಸಹ ಶಿಕ್ಷೆಯನ್ನ ಅಪರಾಧಿಗಳಿಗೆ ಕೊಡ್ತಾ ಇಲ್ಲ. ಹೀಗಾಗಿ ನಾವು ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಈ ಕೂಡಲೇ ಸ್ಯಾಂಟ್ರೋ ರವಿಯನ್ನ 24 ಗಂಟೆ ಒಳಗೆ ಎಲ್ಲಿದ್ರು ಬಂಧಿಸಿ ತಕ್ಕ ಶಿಕ್ಷೆಯನ್ನ ಕೊಡಬೇಕು. ನಿಮ್ಗೆ ಕೊಡಕ್ಕಾಗಿಲ್ಲ ಅಂತಂದ್ರೆ ನೀವು ಸಹ ಅದೇ ಸಾಲಿನಲ್ಲಿ ಇರ್ತೀರಾ. ನೀವು ಯಾವುದೇ ಕಾರಣಕ್ಕೂ ಈ ಸ್ಥಾನದಲ್ಲಿ ಕುತ್ಕೊಳ್ಳೋಕೆ ನಿಮಗೆ ಯೋಗ್ಯತೆ ಇಲ್ಲ. ಹಾಗಾಗಿ ನೀವು ಆ ಕುರ್ಚಿ ಬಿಟ್ಟು ಬೇರೆಯವ್ರಿಗೆ ಅವಕಾಶ ಕೊಡೋದ್ರಲ್ಲಿ ನೀವು ಅವಕಾಶ ಕೊಡೋದು ಇದುವರೆಗೂ ಸಹ ನಾವು ನೋಡ್ತಿದ್ವಿ, ಮಾಧ್ಯಮಗಳ ಮೂಲಕನೇ ನೋಡ್ತಾ ಇದ್ದೀವಿ. ಎಲ್ಲ ಪಕ್ಷದ ರಾಜಕೀಯ ವ್ಯಕ್ತಿಗಳ ಜೊತೆ, ದುರ್ನಿಯ ಜೊತೆ ಅವ್ರ ನಂಟಿದೆ, ಎಲ್ಲ ಸಾಬೀತಾಗಿದೆ. ಅವ್ರೇನು ಗೊತ್ತಿಲ್ಲದೆ ಇರೋ ಜಾಗದಲ್ಲೇನು ಅವಿತು ಕೂತಿಲ್ಲ. ಆದರೂ ಯಾಕೆ ನೀವು ಅವ್ರಿಗೆ ರಕ್ಷಣೆ ಕೊಡ್ತಾ ಇದ್ದೀರಾ ಇಂಥವ್ರಿಗೆ? ನಿಮಗೆ ಕಿಂಚಿತ್ತಾದರೂ ಮಹಿಳೆಯರ ಬಗ್ಗೆ ಒಂದು ಗೌರವ ಅನ್ನೋದೇನಾದರೂ ಇದ್ರೆ ನೀವು ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತ ಇವತ್ತು ನಮ್ಮ ಮಹಿಳಾ ಘಟಕದ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಅಲ್ಲ, ಒಂದು ಹೆಣ್ಮಕ್ಳು ಅಂತಂದ್ರೆ ದಲಿತರು ಮೇಲ್ವರ್ಗದವ್ರು ಬರಲ್ಲ, ಎಲ್ಲರೂ ಹೆಣ್ಮಕ್ಳು, ಅದು ಯಾವುದೇ ಹೆಣ್ಮಗು ಆಗಿರಲಿ, ಅವ್ರ ವಿರುದ್ಧ ಅಮಾಯಕರು, ಅವ್ರಿಗೆ ಅಶಕ್ತಿ ಇದೆ. ಯಾವುದೇ ರೀತಿ ಎಷ್ಟೋ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಹೆಣ್ಮಕ್ಳಿಗೆ ಅನ್ಯಾಯಕ್ಕೊಳಗಾದ್ರೆ, ಅತ್ಯಾಚಾರಕ್ಕೊಳಗಾದ್ರೆ, ದೌರ್ಜನ್ಯಕ್ಕೊಳಗಾದ್ರೆ ಮಾಧ್ಯಮಗಳು ಮುಂದೆ ಸಮಾಜದಲ್ಲಿ ಬಂದು ಅವರು ದೂರ ಕೊಡೋಕ್ಕೆ ಹಿಂಜರಿತಾರೆ. ಏಕೆಂದ್ರೆ ಮತ್ತೆ ತಲೆ ಎತ್ತಿ ನಾವು ಬದುಕೋದಿಕ್ಕೆ ಆಗೋದಿಲ್ಲ ಸಮಾಜದಲ್ಲಿ, ನಮ್ಮನ್ನ ಬೇಳು ಮಾಡಿ ತೋರಿಸುತ್ತೆ ಸಮಾಜ ಅನ್ನೋ ಕಾರಣಕ್ಕೆ ಎಷ್ಟೋ ಪ್ರಕರಣಗಳು ಮುಚ್ಚಿ ಹೋಗಿದ್ದಾವೆ. ನಾವು ಅನೇಕ ಬಾರಿ ನಾವು ಮಹಿಳಾ ಆಯೋಗಕ್ಕೆ ಇಂಥ ಸಂದರ್ಭದಲ್ಲಿ ದೂರನ್ನು ಸಲ್ಲಿಸಿದ್ದೀವಿ ನಮ್ಮ ಪಕ್ಷದಿಂದ. ಅವರು ಹೇಳ್ತಾರೆ ಮಹಿಳಾ ಆಯೋಗನೂ ಸಹ ನಮಗೆ ಅವರಾಗಿ ಖುದ್ದಾಗಿ ಬಂದು ದೂರನ್ನು ಕೊಟ್ಟರೆ ಮಾತ್ರ ನಾವು ಅದಕ್ಕೆ ಕ್ರಮವನ್ನು ಕೈಗೊಳ್ತೀವಿ, ಇಲ್ಲಾಂದರೆ ತಗೊಳ್ಳೋದಿಲ್ಲ ಅಂತ. ಅಂದರೆ ಯಾರಾದರೂ ದೊಡ್ಡ ವ್ಯಕ್ತಿಗಳ ಮನೆಗಳಲ್ಲಿ ಏನಾದರೂ ಆದ ತಕ್ಷಣ ಕ್ರಮ ಕೈಗೊಳ್ತಾರೆ. ಆದರೆ ಇಂಥ ಅಮಾಯಕ ಹೆಣ್ಣುಮಕ್ಳು, ಕೂಲಿ ನಾಲಿ ಮಾಡೋಂಥ ಸಾಮಾನ್ಯ ಕುಟುಂಬದ ಹೆಣ್ಮಕ್ಳುಗಳಾದರೆ ಇವತ್ತರೆಗೂ ಯಾವುದೇ ರೀತಿ ರಕ್ಷಣೆ ನಮ್ಮ ಇವತ್ತು ನಮ್ಮ ಸರ್ಕಾರಗಳಲ್ಲಿ ಇಲ್ಲ. ಸಂಪೂರ್ಣವಾದಲ್ಲಿ ವೈಫಲ್ಯ ಆಗಿದೆ ನಮ್ಮ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.